ಎಲ್ರಿಗೂ ನಮಸ್ಕಾರ ಸಾಮಾನ್ಯ ಜ್ಞಾನ ಟಾಪ್ ಫಾರ್ಟಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ನಲವತ್ತು ಪ್ರಶ್ನೆಗಳಲ್ಲಿ ವಿಜ್ಞಾನ ಇದೆ ಸಾಮಾನ್ಯ ಜ್ಞಾನ ಇದೆ ಇತಿಹಾಸ ಇದೆ ಸಂವಿಧಾನ ಇದೆ ಭೂಗೋಳನೂ ಇದೆ ಇವೆಲ್ಲವ ಮಿಶ್ರಣವೇ ಟಾಪ್ ಫಾರ್ಟಿ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ ಅದು ಸರಳ ವಿವರಣೆಗಳ ಜೊತೆಗೆ ಆಲ್ ದ ಬೆಸ್ಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಸೋಡಿಯಂ ನೈಟ್ರೇಟ್ ಸೋಡಿಯಂ ನೈಟ್ರೇಟ್ ಇದರ ಅಡುಸೂತ್ರ ಎಣ್ಣೆ ಎನ್ನೋತ್ರಿ ನೀರಿನಲ್ಲಿ ಕರಗುವಂತದ್ದಾಗಿದ್ದು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಲ್ಲದೆ ಸ್ಮೋಕ್ ಬಾಂಬ್ಗಳ ತಯಾರಿಕೆಯಲ್ಲೂ ಗಾಜಿನ ತಯಾರಿಕೆಯಲ್ಲೂ ಕೂಡ ಬಳಕೆ ಮಾಡುತ್ತಾರೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಯಾವ ರಾಜ್ಯದಲ್ಲಿ ವಿಶ್ವ ಪ್ರಸಿದ್ಧ ಅಜಂತಾ ಗುಹೆಗಳಿವೆ ಮಹಾರಾಷ್ಟ್ರ ಅಜಂತಾ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಇವು ಬೌದ್ಧ ಚೈತ್ಯಗಳಿಗೆ ಮತ್ತು ಇಲ್ಲಿನ ಗೋಡೆಗಳಲ್ಲಿನ ಭಿತ್ತಿ ಚಿತ್ರಗಳಿಂದ ಪ್ರಸಿದ್ಧವಾಗಿವೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇದು ವಿಶ್ವ ಪಾರಂಪರಿಕ ತಾಣಕ್ಕೆ ಆಯ್ಕೆಯಾಗಿದೆ ಅಜಂತಾ ಗುಹಾಂತರ ದೇವಾಲಯಗಳು ಜಗತ್ಪ್ರಸಿದ್ಧವಾಗಿವೆ ಇಲ್ಲಿ ಮೂವತ್ತು ಬಂಡೆ ಕೊರೆದ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಕೆತ್ತನೆಗಳನ್ನು ಕಾಣಬಹುದು ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ಭಾರತದ ಮೊಟ್ಟಮೊದಲನೆಯ ವಿದ್ಯುತ್ ಸ್ಥಾವರ ಯಾವುದು ಶಿವನ ಸಮುದ್ರ ಜಲಪಾತ ಸಾವಿರದ ಒಂಬೈನೂರ ಎರಡರಲ್ಲಿ ದಿವನ್ ಕೆ ಶೇಷಾದ್ರಿ ಅವರ ಕಾಲದಲ್ಲಿ ಆರಂಭವಾದ ಶಿವನ ಸಮುದ್ರ ಜಲವಿದ್ಯುತ್ ಸ್ಥಾವರವನ್ನು ಭಾರತದ ಮೊದಲ ಜಲವಿದ್ಯುತ್ ಕೇಂದ್ರ ಎಂದು ಪರಿಗಣಿಸಲಾಗಿದೆ ಸೊ ಟು ಈಸ್ ದಿ ರೈಟ್ ಆನ್ಸರ್ ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ ದಲ್ಲಿ ಉಪಯೋಗಿಸಲಾಗುತ್ತದೆ ಸಂಪರ್ಕ ಆಪ್ಟಿಕಲ್ ಫೈಬರ್ಸ್ ಆಂತರಿಕ ಸಂಪೂರ್ಣ ಪ್ರತಿಫಲನದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆಪ್ಟಿಕಲ್ ಫೈಬರ್ಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಸಂಪರ್ಕ ಸಾಧಿಸಲಾಗುತ್ತದೆ ಸಂಪೂರ್ಣ ಆಂತರಿಕ ಪ್ರತಿಫಲನವನ್ನು ಮರೀಚಿಕೆಗಳು ಉಂಟಾಗಲು ಕಾರಣವಾಗುತ್ತವೆ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ ನ್ಯೂಟ್ರಾನ್ ಪರಮಾಣುಕ್ರಿಯ ಕಾರ್ಯಗಳಲ್ಲಿ ನ್ಯೂಟ್ರಾನ್ಗಳು ಯುರೇನಿಯಂಗೆ ತಾಕಿದಾಗ ಬೈಜಿಕ ವಿದಳನ ಉಂಟಾಗುತ್ತದೆ ನ್ಯೂಟ್ರಾನ್ನ ವೇಗವನ್ನು ಕಡಿಮೆಗೊಳಿಸಿದಾಗ ವಿದಳನವು ಕಡಿಮೆಯಾಗುತ್ತದೆ ಅದಕ್ಕಾಗಿ ನಿಯಂತ್ರಣ ಸರಣುಗಳನ್ನು ಬಳಸುವರು ನಿಯಂತ್ರಣ ಸರಣುಗಳನ್ನು ಬೋರಾನ್ ಅಥವಾ ಕ್ಯಾಡ್ಮಿಯಂಗಳಿಂದ ಮಾಡಿರುತ್ತಾರೆ ಸೊ ವನ್ ಈಸ್ ದಿ ರೈಟ್ ಆನ್ಸರ್ ಅಬಕಾರಿ ಸುಂಕವೆಂದರೆ ಈ ಕೆಳಗಿನ ಒಂದರ ಮೇಲೆ ವಿಧಿಸುವ ತೆರಿಗೆಯಾಗಿದೆ ವಸ್ತುವಿನ ಉತ್ಪಾದನೆ ಅಬಕಾರಿ ಸುಂಕವು ದೇಶದೊಳಗೆ ಉತ್ಪಾದನೆಯಾಗುವ ವಸ್ತುಗಳ ಮೌಲ್ಯಾಧಾರಿತ ತೆರಿಗೆಯಾಗಿದೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಕಂಪ್ಯೂಟರ್ ಯಾವುದು ಪರಂ ಭಾರತದ ವಿಜ್ಞಾನಿಗಳು ಪರಂ ಎಂಬ ಸೂಪರ್ ಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸಿದ್ದು ಇದನ್ನು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಮೀನ್ಸ್ ಸಿ ಡ್ಯಾಕ್ ಎಂಬ ಪೂನಾ ಮೂಲದ ಸಂಸ್ಥೆಯು ವಿನ್ಯಾಸಗೊಳಿಸಿ ರೂಪಿಸಿದೆ ಪರಂ ಎಂಬುದು ಸಂಸ್ಕೃತ ಭಾಷೆಯಾಗಿದೆ ಪರಂ ಅಭಿವೃದ್ಧಿಪಡಿಸಿದವರು ವಾಸ್ತುಶಿಲ್ಪಿ ವಿಜಯ್ ಪಿ ಭಟ್ಕಾರ್ ಪ್ರಸ್ತುತವಾಗಿ ಇವರು ನಳಂದ ವಿವಿಯ ಕುಲಾಧಿಪತಿಗಳಾಗಿ ನೇಮಕಗೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪರಂ ಏಟ್ ತೌಸಂಡ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಸೂಪರ್ ಕಂಪ್ಯೂಟರ್ ಪರಂನ ಇತ್ತೀಚಿನ ಶ್ರೇಣಿ ಪರಮ್ ಇಶಾನ್ ಸೋ ಟು ಈಸ್ ಆನ್ಸರ್ ಈ ಕೆಳಗಿನ ಯಾರನ್ನು ಭಾರತದ ನೆಪೋಲಿಯನ್ ಎನ್ನುವರು ಸಮುದ್ರಗುಪ್ತ ಗುಪ್ತರ ದೊರೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಇತಿಹಾಸಕಾರ ವಿ ಸ್ಮಿತ್ ಎಂಬುವರು ಕರೆದಿದ್ದಾರೆ ಗುಪ್ತರ ಸಾಮ್ರಾಜ್ಯದ ಪ್ರಮುಖ ದೊರೆಯಾದ ಸಮುದ್ರಗುಪ್ತನ ಕಾಲವನ್ನು ಭಾರತದ ಸುವರ್ಣಯುಗ ಎಂದು ಪರಿಗಣಿಸಲಾಗಿದೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಭೂದಾನ ಚಳವಳಿ ಆರಂಭಿಸಿದವರು ಯಾರು ಆಚಾರ್ಯ ವಿನೋಬಾ ಬಾವೆ ಭೂದಾನ ಚಳುವಳಿಯು ಒಂದು ಸ್ವಯಂ ಪ್ರೇರಿತ ಭೂ ಸುಧಾರಣಾ ಚಳುವಳಿಯಾಗಿದ್ದು ಇದನ್ನು ಆಚಾರ್ಯ ವಿನೋಬಾ ಬಾವೆ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಸ್ತುತ ತೆಲಂಗಾಣದ ನಲಗೊಂಡ ಜಿಲ್ಲೆಯ ಪಚಂಪಲ್ಲಿ ಗ್ರಾಮದಿಂದ ಆರಂಭಿಸಿದರು ಇದನ್ನು ಭೂದಾನ ಪಚಂಪಲ್ಲಿ ಎಂದೂ ಕೂಡ ಕರೆಯುತ್ತಾರೆ ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಜಗತ್ತಿನ ದ್ವೀಪಗಳಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ನಂತರ ನ್ಯೂಗೀನಿಯಾ ಬರೋನಿಯಾ ಮಡ್ಗಾಸ್ಕರ್ ಬಫಿನ್ ದ್ವೀಪ ಸುಮಾತ್ರಾ ಹೊನ್ಶೂ ವಿಕ್ಟೋರಿಯಾ ಗ್ರೇಟ್ ಬ್ರಿಟನ್ ಬರುತ್ತದೆ ಜಪಾನ್ ದೇಶವು ದ್ವೀಪಗಳ ನಡುಗಡ್ಡೆಯಾಗಿದ್ದು ಅದರಲ್ಲೇ ಅತ್ಯಂತ ದೊಡ್ಡ ದ್ವೀಪ ಹೊನ್ಶೂ ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ವಿಶ್ವದಲ್ಲಿಯೇ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ನೇಪಾಳ ವಿಶ್ವದಲ್ಲೇ ಅತಿ ಎತ್ತರದ ಪರ್ವತವೆಂದರೆ ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಇದು ನೇಪಾಳದಲ್ಲಿದ್ದು ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಮೀಟರ್ ಎತ್ತರವಿದೆ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಕೆ ಟು ಅಥವಾ ಗಾಡ್ವಿನ್ ಆಸ್ಟಿನ್ ಇದು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವಿದೆ ಸೊ ಟು ಈಸ್ ದಿ ರೈಟ್ ಆನ್ಸರ್ ಜಗತ್ತಿನ ಏಳು ಖಂಡಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಸಪ್ತ ಪರ್ವತಗಳೆಂದು ಕರೆಯುತ್ತಾರೆ ಅವುಗಳಲ್ಲಿ ಮೊದಲ ಮೂರು ಎತ್ತರವಾದ ಪರ್ವತಗಳು ಅನುಕ್ರಮವಾಗಿ ಹೀಗಿವೆ ಮೌಂಟ್ ಎವರೆಸ್ಟ್ ವಿನ್ಸನ್ ಹಾಂಕೋ ಗೋವಾ ಸೊ ಒನ್ ಇಸ್ ದಿ ರೈಟ್ ಆನ್ಸರ್ ಮೌಂಟ್ ಎವರೆಸ್ಟ್ ಶಿಖರ ಏಷ್ಯಾ ವಿನ್ಸನ್ ಅಂಟಾರ್ಕ್ಟಿಕಾ ಹಾಂಕೋ ಗೋವಾ ದಕ್ಷಿಣ ಅಮೆರಿಕ ತೊರವೆ ರಾಮಾಯಣವು ಇವರ ಕೃತಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ನರಹರಿ ತೊರವೆ ರಾಮಾಯಣವು ನರಹರಿಯವರ ಕೃತಿಯಾಗಿದೆ ಫೋರ್ ಇಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಸಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ ಯೂರಿಯಾ ಯೂರಿಯಾದ ರಾಸಾಯನಿಕ ಸೂತ್ರ ಸಿಒಎನ್ಎಚ್ ಟ್ವೈಸ್ ಇದು ಶೇಕಡ ನಲವತ್ತಾರರಷ್ಟು ಸಾರ್ವಜನಿಕವನ್ನ ಹೊಂದಿದೆ ಯೂರಿಯಾವನ್ನು ಸಸ್ಯಗಳಿಗೆ ಸಾರಜನಕ ಒದಗಿಸಲು ರಸಗೊಬ್ಬರವಾಗಿ ಬಳಕೆ ಮಾಡಲಾಗುತ್ತದೆ ಸೋ ಟು ಈಸ್ ದಿ ರೈಟ್ ಆನ್ಸರ್ ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಗಳಲ್ಲಿ ಹರಿಯುವುದಿಲ್ಲ ಧಾರವಾಡ ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ವಿಜಯಪುರ ಬೆಳಗಾವಿ ರಾಯಚೂರು ಜಿಲ್ಲೆಗಳಲ್ಲಿ ಹರಿಯುತ್ತದೆ ಕೃಷ್ಣಾ ನದಿಯ ಉಪನದಿಯಾದ ಘಟಪ್ರಭಾ ನದಿಯು ಬೆಳಗಾವಿ ಬೆಳಗಾವಿಯ ಗೋಕಾಕ್ ಮೂಲಕ ಹರಿದು ಬರುತ್ತದೆ ಕೃಷ್ಣಾ ನದಿಯ ಬಲದಂಡೆಯ ಉಪನದಿಗಳೆಂದರೆ ಘಟಪ್ರಭಾ ಮಲಪ್ರಭಾ ದೂದ್ಗಂಗಾ ಪಂಚಗಂಗಾ ಕೊಯ್ನಾ ತುಂಗಭದ್ರಾ ಕೃಷ್ಣ ಎಡದಂಡೆ ಉಪನದಿಗಳೆಂದರೆ ದೋಣಿ ಭೀಮಾ ಮೋಸಿ ನದಿಗಳು ಸೊ ಧಾರವಾಡದಲ್ಲಿ ಹರಿಯೋದಿಲ್ಲ ಇಸ್ ದಿ ರೈಟ್ ಆನ್ಸರ್ ಇಸ್ತಾಂಬುಲ್ನ ಹಳೆಯ ಹೆಸರು ಕಾನ್ಸ್ಟಾಂಟಿನೋಪಲ್‌ ಇಸ್ತಾಂಬುಲ್ ನಗರವನ್ನು ಪ್ರಾಚೀನವಾಗಿ ಕಾನ್ಸ್ಟಾಂಟಿನೋಪಲ್‌ ಎಂದು ಕರೆಯುತ್ತಿದ್ದರು ಬೈಜಾಂಟಿಯಂ ಎಂದು ಕರೆಯುತ್ತಿದ್ದರು ಸಾವಿರದ ಐವತ್ತ್ ಮೂರರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ ಪಶ್ಚಿಮ ಮತ್ತು ಪೂರ್ವ ಭಾಗದ ರಾಷ್ಟ್ರಗಳ ನಡುವೆ ಭೂಮಾರ್ಗ ಮುಚ್ಚಲ್ಪಟ್ಟಿತು ಇದು ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣವಾಯಿತು ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಸ್ವರಾಜ್ ಪಾರ್ಟಿ ಇವರುಗಳಿಂದ ಸ್ಥಾಪಿಸಲ್ಪಟ್ಟಿತು ಸ್ವರಾಜ್ ಪಾರ್ಟಿ ಸಿಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರಿಂದ ಸ್ಥಾಪಿಸಲ್ಪಟ್ಟಿತು ಸ್ವರಾಜ್ ಪಕ್ಷವನ್ನು ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಜನವರಿ ಒಂಬತ್ತರಲ್ಲಿ ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಬಿಹಾರದ ಗಯಾದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಂತರ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು ಸೊ ಟು ಈಸ್ ದಿ ರೈಟ್ ಆನ್ಸರ್ ಮೊಹೆಂಜದಾರೋ ಇದು ದ್ಯಾಶ್ನಲ್ಲಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಮೊಹೆಂಜದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುವ ತಾಣವಾಗಿದೆ ಪ್ರಾಚೀನ ಸಿಂಧೂ ಬಯಲಿನ ನಾಗರಿಕತೆಯ ತಾಣದಲ್ಲಿ ಅತ್ಯಂತ ದೊಡ್ಡ ತಾಣವಾಗಿದೆ ಇದು ಪ್ರಾಚೀನ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ ಆರ್ ಡಿ ಬ್ಯಾನರ್ಜಿ ಎಂಬ ಪ್ರಾಚ್ಯ ಶಾಸ್ತ್ರಜ್ಞ ಮೊಹೆಂಜಾರೋ ನಗರವನ್ನ ಸಂಶೋಧಿಸಿದರು ಸೋ ವನ್ ಈಸ್ ದಿ ರೈಟ್ ಆನ್ಸರ್ ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಸೋಲಿಸಲ್ಪಟ್ಟನು ಪುಲಕೇಶಿ ಸೊ ಚಾಲುಕ್ಯರ ಎಸ್ತಿಯ ಪ್ರಸಿದ್ಧ ದೊರೆ ಎರಡನೇ ಪುಲಕೇಶಿ ಈ ಎರಡನೇ ಪುಲಕೇಶಿಯಿಂದ ಹರ್ಷವರ್ಧನ ಸೋಲಿಸಲ್ಪಟ್ಟನು ಒನ್ ಈಸ್ ದಿ ರೈಟ್ ಆನ್ಸರ್ ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು ಲ ಝೇಲಂ ನದಿಯು ಸಿಂಧೂ ನದಿಯ ಉಪನದಿಯಾಗಿದ್ದು ಈ ನದಿಯು ಪಂಜಾಬ್ನಲ್ಲಿರುವ ಪಂಚ ನದಿಗಳಲ್ಲಿ ಒಂದಾಗಿದೆ ಇದು ಚೀನಾಬ್ ನದಿಯ ಉಪನದಿ ಕೂಡ ಆಗಿದ್ದು ಚೀನಾಬ್ ನದಿಯು ಸಿಂಧೂ ನದಿಯನ್ನ ಸೇರುತ್ತದೆ ಋಗ್ವೇದದ ಕಾಲದಲ್ಲಿ ಈ ನದಿಯನ್ನು ಸಂಸ್ಕೃತದಲ್ಲಿ ವಿತಾಷ್ಟ ಎಂದು ಕರೆಯುತ್ತಿದ್ದರು ಪ್ರಾಚೀನ ಗ್ರೀಕರು ಈ ನದಿಯನ್ನು ಹೈಡಸ್ಪಸ್ ನದಿ ಎನ್ನುತ್ತಿದ್ದರು ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ಸಾವಿರದ ಏಳುನೂರ ಎಂಟರಲ್ಲಿ ಗುರು ಗೋವಿಂದ ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು ನಂದೇಡ್ ಸಿಖ್ಖರ ಹತ್ತನೇ ಗುರು ಗುರುಗೋವಿಂದ ಸಿಂಗ್ ಅವರನ್ನು ಸಾವಿರದ ಏಳ್ನೂರ ಎಂಟು ಅಕ್ಟೋಬರ್ ಏಳರಂದು ಮಹಾರಾಷ್ಟ್ರದ ನಂದೇಡದಲ್ಲಿ ಹತ್ಯೆ ಮಾಡಲಾಯಿತು ಸಿಖ್ಖರಲ್ಲಿ ಹತ್ತು ಗುರುಗಳಿದ್ದು ಸಿಖರ ಪವಿತ್ರ ಗ್ರಂಥವಾದ ಗ್ರಂಥ ಸಾಹಿಬ್ ಅನ್ನು ಹನ್ನೊಂದನೇ ಗುರುವಾಗಿ ಪರಿಗಣಿಸಿದ್ದಾರೆ ಆದ್ದರಿಂದ ಸಿಖರಿಗೆ ಹತ್ತು ಮಂದಿ ಜೀವಂತ ಗುರುಗಳಾದರೆ ಹನ್ನೊಂದನೇ ಗುರು ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್ ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್ ಕನ್ನಡ ಭಾಷೆಯ ಇತಿಹಾಸವನ್ನ ಬರೆದವರು ಯಾರು ಬಿ ಎಲ್ ರೈಸ್ ಶಿಕ್ಷಣ ತಜ್ಞ ಬ್ರಿಟಿಷ್ ಪ್ರಾಚ್ಯಶಾಸ್ತ್ರಜ್ಞರಾಗಿರುವ ಬೆಂಜಮಿನ್ ಲೆವಿಸ್ ರೈಸ್ ಅವರು ಮೂಲತಃ ವಿದೇಶದವರಾಗಿದ್ದು ಕನ್ನಡದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು ಇವರನ್ನು ಹಳೆ ಮೈಸೂರು ಪ್ರಾಂತ್ಯದ ಶಾಸನಶಾಸ್ತ್ರದ ಪಿತಾಮಹ ಎನ್ನುವರು ರೈಸ್ ಅವರು ಎಪಿಗ್ರಾಫಿಯಾ ಆಫ್ ಕರ್ನಾಟಕ ಯೋಜನೆಯಡಿ ಶಾಸನ ಅಧ್ಯಯನ ಕಾರ್ಯ ಕಾರ್ಯ ಕೈಗೊಂಡು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನಾರರವರೆಗೆ ಸಂಗ್ರಹಿಸಿದ್ದ ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಶಾಸನಗಳನ್ನು ಹನ್ನೆರಡು ಸಂಪುಟದಲ್ಲಿ ದಾಖಲು ಮಾಡಿದ್ದಾರೆ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಸಾವಿರದ ಏಳುನೂರ ಎಂಬತ್ತೊಂಬತ್ತು ಫ್ರಾನ್ಸ್ ಸಾಮ್ರಾಜ್ಯದ ಬೋರ್ಬನ್ ಮನೆತನದ ಹದಿನಾರನೇ ಲೂಯಿ ದೊರೆಗಳ ಅಸಮರ್ಥ ಆಡಳಿತದ ವಿರುದ್ಧ ಫ್ರಾನ್ಸ್ ಮಹಾಕ್ರಾಂತಿಯು ಸಾವಿರದ ಏಳುನೂರ ರವರೆಗೆ ನಡೆಯಿತು ಫ್ರಾನ್ಸ್ ಕ್ರಾಂತಿಯ ಶಬ್ದಗಳಾಗಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಶಬ್ದಗಳು ಹೊರಹೊಮ್ಮಿದವು ಫ್ರಾನ್ಸ್ ಕ್ರಾಂತಿಯ ಶಿಶು ಎಂದು ನೆಪೋಲಿಯನ್ ಬೋನೋ ಪಾರ್ಟಿಯನ್ನು ಕರೆಯುತ್ತಾರೆ ಫ್ರಾನ್ಸ್ ಕ್ರಾಂತಿಯ ಫಲವಾಗಿ ಗೀತ ಪದ್ಧತಿ ನಿರ್ಮೂಲನೆಗೊಂಡಿತು ಸೊ ಈಸ್ ದಿ ರೈಟ್ ಆನ್ಸರ್ ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು ರಾಜಾ ತೋದರಮಲ್ಲ ಮೊಘಲರ ಪ್ರಸಿದ್ಧ ದೊರೆಯಾದ ಅಕ್ಬರ್ನು ಜುಪ್ತಿ ಎಂಬ ಪದ್ಧತಿಯನ್ನು ಜಾರಿಗೆ ತಂದನು ಇದನ್ನು ರಾಜ ತೋದರಮಲ್ಲನ ಬಂದೋಬಸ್ತಿ ಪದ್ಧತಿ ಎಂದು ಕರೆಯಲಾಗಿದೆ ರಾಜಾ ಮಲ್ಲ ಅಕ್ಬರ್ನ ಆಸ್ಥಾನದಲ್ಲಿ ಕಂದಾಯ ಮಂತ್ರಿಯಾಗಿದ್ದನು ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ ನಡೆದ ವರ್ಷ ಮೂವತ್ತು ಬ್ರಿಟಿಷ್ ಸರ್ಕಾರವು ಮೂರು ದುಂಡು ಮೇಜಿನ ಸಮ್ಮೇಳನವನ್ನು ಬ್ರಿಟನ್ ಬ್ರಿಟನ್ನಲ್ಲಿ ಆಯೋಜಿಸಿತ್ತು ಮೊದಲ ದುಂಡು ಮೇಜಿನ ಸಮ್ಮೇಳನವು ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಹನ್ನೆರಡರಂದು ಅಧಿಕೃತವಾಗಿ ದೊರೆ ಐದನೇ ಜಾರ್ಜ್ ಅವರು ಲಂಡನ್ನ ಹೌಸ್ ಆಫ್ ಲಾರ್ಡ್ಸ್ನ ರಾಯಲ್ ಗ್ಯಾಲರಿಯಲ್ಲಿ ಉದ್ಘಾಟಿಸಿದರು ಇದರ ಅಧ್ಯಕ್ಷತೆಯನ್ನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ವಹಿಸಿದ್ದರು ಸೊ ಟು ಈಸ್ ದಿ ರೈಟ್ ಆನ್ಸರ್ ಒಲಿಂಪಿಕ್ಸ್ ನಲ್ಲಿ ವೈಯಕ್ತಿಕ ಮೊದಲ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಅಭಿನವ್ ಬಿಂದ್ರಾ ಅಭಿನವ್ ಬಿಂದ್ರ ಅವರು ಉತ್ತರಾಖಂಡದ ಮೂಲದವರಾಗಿದ್ದು ಭಾರತೀಯ ಶೂಟಿಂಗ್ ಕ್ರೀಡಾಪಟುವಾಗಿದ್ದರು ಎರಡ್ ಸಾವಿರದ ಎಂಟರ ಒಲಿಂಪಿಕ್ ಕ್ರೀಡೆಯ ಹತ್ತು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆಯುವ ಮೂಲಕ ವೈಯಕ್ತಿಕವಾಗಿ ಒಲಿಂಪಿಕ್ಸ್ ಪಂದ್ಯದಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗ್ಲಾಸ್ಕೋದಲ್ಲೂ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್ ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್ ಚಲನಚಿತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ಆಸ್ಕರ್ ಪ್ರಶಸ್ತಿಯನ್ನು ಭಾರತೀಯರು ಪಡೆದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಎಆರ್ ರೆಹಮಾನ್ ಅವರ ಸ್ಲಮ್ ಡಾಗ್ ಮಿಲೇನಿಯಂ ಚಿತ್ರದ ಉತ್ತಮ ಸಂಗೀತ ನಿರ್ದೇಶನಕ್ಕಾಗಿ ಮೂರು ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದರು ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ರವೀಂದ್ರನಾಥ ಟ್ಯಾಗೋರ್ ರವೀಂದ್ರನಾಥ ಟ್ಯಾಗೋರ್ ಅವರನ್ನು ಗುರುದೇವ್ ಎಂದು ಕರೆಯುತ್ತಾರೆ ಇವರು ಸಾವಿರದ ಎಂಟುನೂರ ಅರವತ್ತೊಂದರ ಮೇ ಏಳರಂದು ಕಲ್ಕತ್ತಾದಲ್ಲಿ ಜನಿಸಿದರು ರವೀಂದ್ರನಾಥ ಟ್ಯಾಗೋರ್ ಅವರು ಭಾರತದ ರಾಷ್ಟ್ರಗೀತಿಯಾದ ಜನಗಣ ಮನವನ್ನ ಬರೆದಿದ್ದಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಗೀತಾಂಜಲಿ ಕೃತಿಗೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ದೊರೆಯಿತು ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲಿಗರಾಗಿದ್ದಾರೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಡೆಹರಾಡೂನ್ ಇನ್ನು ಮಧ್ಯಪ್ರದೇಶದ ಚಿನ್ನವಾರ್ನಲ್ಲಿ ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಪರಿಷತ್ ಇದ್ದರೆ ಭಾರತೀಯ ಅರಣ್ಯ ವ್ಯವಸ್ಥಾಪನಾ ಸಂಸ್ಥೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿದೆ ಇನ್ನು ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿದೆ ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್ ಕುಸುಮ ಬಾಲೆ ಇದರ ಲೇಖಕರು ಯಾರು ದೇವನೂರು ಮಹಾದೇವ ದೇವನೂರು ಮಹಾದೇವ ಅವರು ಕನ್ನಡದ ಸಾಹಿತಿಯಾಗಿದ್ದು ಬಂಡಾಯ ಚಳವಳಿ ದಲಿತ ಸಂಘರ್ಷ ಚಳವಳಿಗಳಲ್ಲಿ ಸಕ್ರಿಯರಾಗಿದ್ದಾರೆ ಒಡಲಾಳ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ ಭಾಷಾ ಪರಿಷತ್ ಪ್ರಶಸ್ತಿ ಕುಸುಮ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸೊ ಟು ಈಸ್ ದಿ ರೈಟ್ ಆನ್ಸರ್ ಪ್ರಸಿದ್ಧ ಕೊನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು ಒಂದನೇ ನರಸಿಂಹ ದೇವ ಕೊನಾರ್ಕ್ ದೇವಾಲಯವನ್ನು ಒಡಿಶಾದ ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವನ್ನು ಪೂರ್ವ ಗಂಗಾ ಸಂತತಿಯ ದೊರೆ ಒಂದನೇ ನರಸಿಂಹದೇವನು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಿದನು ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ ಈ ದೇವಾಲಯವನ್ನು ಕಪ್ಪು ಪಗೋಡ ಎಂದು ಕರೆಯುತ್ತಾರೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು ಮಯೂರ ವರ್ಮ ಕರ್ನಾಟಕವನ್ನು ಆಳಿದ ಕನ್ನಡದ ಮೊದಲ ರಾಜವಂಶ ಕದಂಬರು ಇವರ ರಾಜಧಾನಿ ಬನವಾಸಿ ಕನ್ನಡದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಕದಂಬ ರಾಜ ಈ ರಾಜವಂಶ ಮಯೂರ ವರ್ಮನಿಂದ ಕ್ರಿಸ್ತ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಗೊಂಡಿತು ಸೊ ಟು ಈಸ್ ದಿ ರೈಟ್ ಆನ್ಸರ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಲಿ ಮತ್ತು ಅವನ ಮಗನಾದ ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರೊಡನೆ ನಡೆದ ಯುದ್ಧಗಳೇ ಆಂಗ್ಲೋ ಮೈಸೂರು ಯುದ್ಧಗಳು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯಿತು ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ನಡೆದಾಗ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಅಸುನೀಗಿದನು ಸೋ ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್ ಸಿಡಿ ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಸಿಡಿಯ ವಿಸ್ತೃತ ರೂಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಇದೊಂದು ತೆಳ್ಳನೆಯ ಚಪ್ಪಟೆಯಾದ ಸಲಕರಣೆಯಾಗಿದ್ದು ಇದು ಯಾವುದೇ ಬರಹ ಆಕೃತಿ ಮತ್ತು ಚಲಿಸುವ ಚಿತ್ರಗಳಂತಹ ವಿದ್ಯುನ್ಮಾನ ಮುಖೇನ ರೂಪಿಸಿದ ಮಾಹಿತಿಗಳನ್ನು ತೋರಿಸುವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಇದರ ಉಪಯೋಗವು ಕಂಪ್ಯೂಟರ್ ಮಾನಿಟರ್ ದೂರದರ್ಶನ ಸಂಗೀತ ಸಾಧನಗಳಲ್ಲಿ ವಿಮಾನ ಚಾಲನೆಯ ಕೋಣೆಗಳಲ್ಲಿ ಆಗುವುದಲ್ಲದೆ ಆಟದ ಸಾಧನಗಳು ಗಡಿಯಾರ ಕೋಷ್ಟಕ ಮತ್ತು ದೂರವಾಣಿಗಳಲ್ಲೂ ಕೂಡ ಬಳಸಬಹುದಾಗಿದೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲ ಸೂರ್ಯನ ಬೆಳಕು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳು ಶಕ್ತಿಯನ್ನು ಸೂರ್ಯನ ಬೆಳಕಿನಿಂದ ಪಡೆಯುತ್ತವೆ ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳಲ್ಲಿ ದ್ವಿತಿ ಸಂಶ್ಲೇಷಣ ಕ್ರಿಯೆಯು ನಡೆಯುತ್ತದೆ ಹಾಗಾಗಿ ಎಲ್ಲಾ ಶಕ್ತಿಯ ಮೂಲ ಆಕಾರ ಸೂರ್ಯ ಟು ಈಸ್ ದಿ ರೈಟ್ ಆನ್ಸರ್ ಒಂದು ಪಿಕ್ಸೆಲ್ ಎಂದರೆ ಒಂದು ಚಿತ್ರದ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗ ಪಿಕ್ಸೆಲ್ ಎಂಬುದು ಇದೊಂದು ಚಿತ್ರದ ಒಂದು ಅಂಶವಾಗಿದ್ದು ಕಂಪ್ಯೂಟರ್ ಸ್ಮರಣೆಯಲ್ಲಿ ಚಿತ್ರವನ್ನು ಪ್ರತಿನಿಧಿಸಲು ಮಾಡುವಂತಹ ಸಣ್ಣ ಭಾಗವನ್ನೇ ಪಿಕ್ಸೆಲ್ ಎನ್ನುವರು ಸೊ ತ್ರೀಸ್ ಆನ್ಸರ್ ನಿಂದ ಬರುವ ರೋಗಗಳನ್ನು ಗುರುತಿಸಿ ನೀಫಾ ಜಿಕಾ ಮತ್ತು ಹರ್ಪಿಸ್ ಇವು ನಿಂದ ಬರುವಂತಹ ರೋಗಗಳು ಇನ್ನು ಮಲೇರಿಯಾ ನಿದ್ರಾಬೇನೆ ಆಮಶಕೆ ಬೇದಿ ಪ್ರೋಟೋಸೋವಾದಿಂದ ಬಂದರೆ ಕುಷ್ಠರೋಗ ನ್ಯುಮೇನಿಯಾ ಪ್ಲೇಗ್ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಹಾಗಾಗಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಎರಡು ಆರು ಹತ್ತು ಡ್ಯಾಶ್ ಡ್ಯಾಶ್ ಇಪ್ಪತ್ತೆರಡು ಇಪ್ಪತ್ತಾರು ಖಾಲಿ ಬಿಟ್ಟ ಜಾಗದಲ್ಲಿ ಸರಿಯಾದ ಸಂಖ್ಯೆಗಳನ್ನು ಗುರುತಿಸಿ ಹಾಗಾದರೆ ಸರಿಯಾದ ಉತ್ತರ ಏನಾಗಿರ್ಬೋದು ಹದಿನಾಲ್ಕು ಮತ್ತು ಹದಿನೆಂಟು ಯಾಕಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎರಡು ಮತ್ತು ಆರರ ಮಧ್ಯ ನಾಲ್ಕು ಗ್ಯಾಪ್ ಇದೆ ಆರು ಮತ್ತು ಹತ್ತರ ನಡುವಿನ ಕೂಡ ನಾಲ್ಕು ಗ್ಯಾಪ್ ಇದೆ ಅಂದರೆ ಎರಡು ನಾಲ್ಕು ಆರು ಆರು ನಾಲ್ಕು ಹತ್ತು ಅದ ನಂತರ ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತಾರು ಸೊ ಟು ಈಸ್ ದಿ ರೈಟ್ ಆನ್ಸರ್ ದ್ರಾಕ್ಷಿ ಬೆಳೆಯ ಉತ್ಪಾದನೆಗೆ ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ವಿಟಿಕಲ್ಚರ್ ಎನ್ನುವರು ದ್ರಾಕ್ಷಿ ಬೆಳೆಯ ಉತ್ಪಾದನೆಯನ್ನು ವಿಟಿಕಲ್ಚರ್ ಅಂತೇಳಿ ಕರೀತಾರೆ ಎಪಿಕಲ್ಚರ್ ಅಂದ್ರೆ ಜೇನು ಕೃಷಿ ಪಾಮೋಲಜಿ ಅಂದರೆ ಹಣ್ಣುಗಳ ಕೃಷಿ ಹಾಗೆ ಫ್ಲೋರಿಕಲ್ಚರ್ ಅಂದರೆ ಪುಷ್ಪ ಕೃಷಿ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಒನ್ ಬೈ ಏಟ್ ಇದನ್ನು ದಶಮಾನ ಭಿನ್ನರಾಶಿಗೆ ಬದಲಾಯಿಸಿ ದಶಮಾನ ಭಿನ್ನರಾಶಿಗೆ ಬದಲಾಯಿಸಿದಾಗ ಅಂದ್ರೆ ಒಂದನ್ನು ಎಂಟ್ರಿಂದ ಬಾಕ್ಸಬೇಕು ಬಾಕ್ಸಿದಾಗ ಎಷ್ಟು ಬರುತ್ತಪ್ಪ ಅಂದ್ರೆ ಜೀರೋ ಪಾಯಿಂಟ್ ಒನ್ ಟೂ ಫೈವ್ ಹಾಗಾಗಿ ಟೂ ಈಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ಒಂದು ನಲವತ್ತು ಪ್ರಶ್ನೆಗಳ ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ